ಬರೀದೆ ಹೋಯಿತು ಹೊತ್ತು ಹೋಯಿತು ಹೋಯಿತು ಇತ್ಯಾದಿ ಮಾತುಗಳನ್ನೆಲ್ಲ ಎಷ್ಟು ದಿವಸ ಅಂತ ಹೇಳೋದು ಎಷ್ಟು ವರ್ಷ ಅಂತ ಹೇಳ್ತಿರ್ತೀರಿ ಸಾಕ್ಷಾತ್ಕಾರ ಆಗುವವರೆಗೆ ಆ ತುಡಿತ ಒಳಗಡೆಯಿಂದ ಯಾವಾಗ ಸುಮ್ಮನೆ ಏನೆಲ್ಲ ನಷ್ಟವಾಗ್ತಾ ಇದೆಯಲ್ಲ ಯಾವಾಗ ಸಾಕ್ಷಾತ್ಕಾರ ಆಗೋದು ಅನ್ನುವ ಭಾವದಿಂದ ಹೇಳ್ತಾ ಇರ್ಬೋದು ಸಾಕ್ಷಾತ್ಕಾರ ಆದಮೇಲೂ ಕೂಡ ಅದನ್ನು ಹೇಳ್ತಾ ಇತ್ತು ಅಂತಂದರೆ ಏನರ್ಥ ಆಗುತ್ತೆ ಏನರ್ಥ ಆಗುತ್ತೆ ಅಂದರೆ ಜನರಿಗೆ ಹೇಳೋದು ಹೋಯ್ತಲ್ಲ ಮಾರಾಯ ಅಂತ ಶಂಕರಾಚಾರ್ಯರು ಗತಿಸ್ತ್ವಂ ಅಂತನ್ನುವ ರಚನೆಯನ್ನು ಮಾಡಿದ್ದಾರೆ ಗತಿಸ್ತ್ವಂ 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 ತ್ವಮೇಕಾ ಭವಾನಿ ನನಗೇನು ಗೊತ್ತಿಲ್ಲ ಅಜ್ಞಾನಿ ನಾನು ಪಾಮರ ನಾನು ಎಂಬಂತೆ ಅವರು ಹೇಳಿದ್ದಾರೆ ಆ ಥರ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಎರಡು ಅರ್ಥ ಅದಕ್ಕೆ ಸಾಧನಾ ಕಾಲದಲ್ಲಿ ಅದು ಸರಿಯಾದ ಮಾತೆ ಸಿದ್ಧಾವಸ್ಥೆಯಲ್ಲಿಯೂ ಕೂಡ ಆ ಪರಬ್ರಹ್ಮದ ಅನಂತತೆಯನ್ನು ಅನಂತ ಜ್ಞಾನವನ್ನು ಪರೀಕ್ಷಿಸಿ ನೋಡಿದಾಗ ನಾವೇನು ತಿಳಿದಿದ್ದೇವೆ ಅಂತ ಹೇಳ್ತಕ್ಕಂಥದ್ದು ಕೂಡ ಏನು ತಿಳಿಯಲಿಲ್ಲ ಅಂತ ಹೇಳ್ತಕ್ಕಂಥ ಸ್ಥಿತಿ ಕೊನೆಗೂ ನಮಗೊಂದು ವ್ಯಕ್ತಿತ್ವ ಅಂತ ಏನಿರುತ್ತೋ ಅದೆಲ್ಲ ಅಪ್ರಯೋಜಕವಾದದ್ದು ಆಮೇಲೆ ಬಾಕಿ ಉಳಿದವರಿಗೆ ಇನ್ನೊಂದು ಅರ್ಥ ಅದಕ್ಕೆ ಅವರು ಆ ಥರ ಹೇಳ್ಕೊಂಡ್ರು ಕೂಡ ಈ ತರಹ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಜಗನ್ ಮಾತೆಗೆ ಅಂತ ನಮಗೆ ಅವರು ಹೇಳಿಕೊಟ್ಟಂತೆ ಒಂದು ಮಾತಿದೆ ಸಿದ್ಧ ಪುರುಷರ ಲಕ್ಷಣಗಳೇ ಸಾಧಕನ ಪಾಲಿಗೆ ಸಾಧನಾಂಶಗಳು ಅಂತ ಸ್ಥಿತಪ್ರಜ್ಞ ದರ್ಶನ ಅಂತಿದೆ ಗುಣಾತೀತನ ಲಕ್ಷಣ ಅಂತಿದೆ ಭಗವದ್ಗೀತೆ ಓದುವಾಗ ನೀವು ಅದೆಲ್ಲ ನೋಡ್ತೀರಿ ಅದನ್ನೆಲ್ಲ ನಾವು ಒಮ್ಮೆಲೆ ನಮ್ಮ ನಿತ್ಯ ಜೀವನದಲ್ಲಿ ತಂದುಕೊಳ್ಳೋಕೆ ಸಾಧ್ಯವೇನೋ ಸ್ಥಿತಪ್ರಜ್ಞೆ ಆಗಿರ್ಬೇಕಾದ್ರೆ ಹೀಗೆ ಹೀಗಿರಬೇಕು ಅಂತ ಹಾಗಾಗಿ ಇದ್ದು ಬಿಡೋಕ್ಕಾಗುತ್ತೇನೋ ಅದು ಸಾಧನೆಯೆಲ್ಲ ಮುಗಿದ ಮೇಲೆ ದೊರೆತಂತಹ ಸಿದ್ಧಿ ಈ ಲಕ್ಷಣ ಅದು ಸಿದ್ಧರ ಲಕ್ಷಣ ಸಾಧಕನ ಪಾಲಿಗೆ ನಾವಿನ್ಮೇಲೆ ಹಾಗಿರಬೇಕು ಅಂತ ಸೂಚಿಸುತ್ತದೆ ಆ ದಾರಿಯಲ್ಲಿ ಹೋಗುವುದಕ್ಕೆ ನಮಗೊಂದು ಸಲಹೆ ಸೂಚನೆ ಸಿಗ್ತದೆ ಸಂಗ ಸಂಜಾಯಿತೆ ಕಾಮ ಕಾಮಾತ್ ಕ್ರೋಧೋ ವಿಜಾಯಿತೆ ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ ಇತ್ಯಾದಿ ಅದು ಸಂಗಾತ್ ಸಂಜಾಯಿತೆ ಕಾಮ ಸ್ಥಿತಪ್ರಜ್ಞೆ ದರ್ಶನದಲ್ಲಿ ಅದು ಬರ್ತದೆ ಆದರೆ ಈ ಕಾಮದಕ್ಕೆ ಅವನು ಒಳಗಾಗ್ತಕ್ಕಂಥವನಲ್ಲ ಅವನು ಆತ್ಮದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಲ್ಲ ಕಾಮನೆಗಳು ಕೂಡ ಹೇಗೆ ನದಿಗಳು ಸಮುದ್ರದಲ್ಲಿ ಸೇರಿ ಶಾಂತವಾಗಿ ಬಿಡುತ್ತೋ ಅದೇ ರೀತಿಯಲ್ಲಿ ಸರ್ವ ಕಾಮನೆಗಳು ಕೂಡ ಇವನ ಅಂತರಂಗದಲ್ಲಿ ಆತ್ಮದಲ್ಲಿ ಸೇರಿ ಶಾಂತಗೊಂಡಿವೆ ಯಾವ ರೀತಿಯಲ್ಲಿ ಕಾಮ ಅಂತ ಹೇಳ್ತಕ್ಕಂಥ ಅದು ಉತ್ಪತ್ತಿಯಾಗಿಬಿಟ್ಟು ಅವನನ್ನು ನಾಶಕ್ಕೆ ಗುರಿಯಾಗ್ತದೋ ಆ ಬಗೆಯ ನಾಶಕ್ಕೆ ಇವನು ಗುರಿಯಾಗ್ತಕ್ಕಂಥವನಲ್ಲ ಅಂತ ಅನ್ನೋದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದಾಗ ಅವುಗಳನ್ನು ನಾವು ಸಾಧನೆಗೆ ಉಪಯೋಗಿಸ್ಕೊಳ್ಬೇಕು ಸಂಘ ದೋಷಕ್ಕೆ ಗುರಿಯಾಗದಂತೆ ಸಂಘ ದೋಷದ ಮೂಲಕ ಆಸಕ್ತಿ ಬೆಳೆಯೋದಕ್ಕೆ ಇಂಬುಗೊಡದಂತೆ ಹೇಗೆ ಎಚ್ಚರವಾಗಿರಬೇಕು ಎಲ್ಲ ಬಗೆಯ ದ್ವಂದ್ವಗಳಿಂದ ಹೇಗೆ ಮುಕ್ತರಾಗಬೇಕು ಅಥವಾ ಎಲ್ಲ ಬಗೆಯ ದ್ವಂದ್ವಗಳನ್ನು ಹೇಗೆ ಮೆಲ್ಲನೆ ಸಹಿಸಿಕೊಂಡು ಅದರಿಂದ ದೂರವಿರಬೇಕು ಇತ್ಯಾದಿ ಎಲ್ಲ ನಮಗೆ ಸೂಚನೆ ಸಿಗ್ತದೆ ಅದನ್ನು ಪ್ರತಿದಿನ ಅಭ್ಯಾಸ ಮಾಡಬೇಕು
ಪ್ರತಿದಿನ ಅಭ್ಯಾಸ ಮಾಡಬೇಕಾದ್ರೆ ಪ್ರತಿದಿನ ಅವುಗಳನ್ನೆಲ್ಲ ಹೇಳಿಕೊಳ್ಬೇಕು. ಪ್ರತಿದಿನ ಅವುಗಳನ್ನೆಲ್ಲ ಹೇಳಿಕೊಳ್ಬೇಕು, ಬರಿದೆ ಹೋಯಿತು ಹೊತ್ತು ಅಂತ ಅನ್ನೋದನ್ನ ಈ ಭೋಗ ವಾಸನೆ ಇರುವಂತಹ ಜೀವಕ್ಕೆ ಹೇಳಿಕೊಡ್ಬೇಕು. ಇಲ್ದ್ರೆ ಅದು ಭೋಗದಲ್ಲಿ ಮುಳುಗು ಹೋಗ್ಬಿಡ್ತದೆ. ಪೂರಿ ಪಲ್ಯ ತಿಂತ ಆಹಾ ಜಗತ್ತು ಎಷ್ಟು ಸ್ವಾರಸ್ಯಕರವಾಗಿದೆ ಅಂತೂ ಅಲ್ಲೇ ಮಗ್ನವಾಗೋದಕ್ಕೂ ಸಾಧ್ಯ ಇದೆ. ಒಂದು ಸುಭಾಷಿತ ಬರುತ್ತೆ, ಸುಭಾಷಿತ, ಅದರಲ್ಲಿ ಈ ಮನಸ್ಸು ಮನಸ್ಸು ಅಂತ ಇದೆಯಲ್ಲ, ಅದು ನಪುಂಸಕಲಿಂಗ. ಸಂಸ್ಕೃತದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಮೂರು ಮೂರು ಲಿಂಗ ಇರುತ್ತೆ. ಅಂದರೆ ಒಂದು ಶಬ್ದಕ್ಕೂ ಮೂರು ಮೂರು ಲಿಂಗ ಅಲ್ಲ, ಮೂರು ಲಿಂಗ ಇದೆ. ಪ್ರತಿಯೊಂದು ಶಬ್ದವೂ ಕೂಡ ಆ ಯಾವ ಯಾವ ಲಿಂಗಕ್ಕೆ ಸೇರಿದ್ದು ಅಂತ. ಸೊ ಇಲ್ಲಿ ಮೂರು ಲಿಂಗ ಇರೋದ್ರಿಂದ ಆ ಒಂದು ಮನಸ್ಸು ಅಂತ ಹೇಳೋದಕ್ಕೆ ಆ ಶಬ್ದ ಶಬ್ದಕ್ಕೂ ಕೂಡ ಲಿಂಗ ಇದೆ. ಅಲ್ಲಿ ಯಾವುದು ಬರೀ ಮನುಷ್ಯರಿಗೆ ಮಾತ್ರ ಲಿಂಗ ಅಲ್ಲ, ಸ್ತ್ರೀಲಿಂಗ ಪುಲ್ಲಿಂಗ ಅಂತಂದ್ರೆ ಈ ಒಂದು ಇತರ ಶಬ್ದಕ್ಕೂ ಕೂಡ ಒಂದು ಲಿಂಗ ಆಗ್ತಿದೆ. ಅದೇನು ಲಿಂಗ ಅಂದರೆ ನಪುಂಸಕ ಲಿಂಗ, ಅದು ಕೂಡ ಪುಲ್ಲಿಂಗ ಆಗ್ಬೋದು. ದಾರ ಅಂತ ಒಂದಿದೆ ಶಬ್ದ, ದಾರ ಅಂದರೆ ಹೆಂಡತಿ, ಅದಕ್ಕೆ ಸ್ತ್ರೀಲಿಂಗ ತಾನೇ ಅದು, ಅದು ಪುಲ್ಲಿಂಗ ಅಲ್ಲಿ. ಹೀಗೆ ಸ್ವಲ್ಪ ಕಷ್ಟ ಇದೆ ಈ ಮನಾಂಸಿ ಅಂತ ಹೇಳ್ತಕ್ಕಂಥದ್ದು. ಇದು ಮನಃ ಮನ ಅಂತ ಹೇಳ್ತಕ್ಕಂಥದ್ದು ಗೊತ್ತೈತೆ, ಅದು ನಪುಂಸಕಲಿಂಗ. ಅವನು ಸುಭಾಷಿತಕಾರ ಹೇಳ್ತಾನೆ, ನನ್ನ ಮನಸ್ಸು ಹೇಗಿದ್ರು ಅದು ನಪುಂಸಕಲಿಂಗ ಅಲ್ವೇ, ಏನು ತೊಂದರೆ ಮಾಡಲಾರದು ಅಂತ ಯುವತಿಯ ಬಳಿಗೆ, ನನ್ನ ಪ್ರಿಯೆಯ ಬಳಿಗೆ, ಸ್ನೇಹಿತೆಯ ಬಳಿಗೆ ಕಳಿಸಿಕೊಟ್ಟೆ. ಆದರೆ ಅದು ಅಲ್ಲೇ ರಮಿಸೋದಕ್ಕೆ ಶುರು ಮಾಡಿತ್ತು ಅಂತ. ಅದು ನಪುಂಸಕ ಅಲ್ಲ, ನೋಡಿದ್ರೆ ಪುಲ್ಲಿಂಗ ಅದು. ಅದು ನೋಡಿ ಹೆಣ್ಣಿನ ಜೊತೆಲಿ ರಮಿಸೋದಕ್ಕೆ ಶುರು ಮಾಡ್ತಲ್ಲ. ನಾವೇನೋ ತಿಳ್ಕೊಂಡು ಬಿಟ್ಟಿರ್ತೀವಿ, ಅದೇನೋ ಆಗೋಗ್ಬಿಟ್ಟಿರ್ತದೆ. ಬಹಳ ಮುಖ್ಯವಾದಂಥ ಒಂದು ಅಂಶ ಇದು. ಹಾಗೆ ನಮ್ಮ ಈ ಸಾಧು ಜೀವನದಲ್ಲೂ ಕೂಡ, ನಮ್ಮ ಸಾಧಕ ಜೀವನದಲ್ಲೂ ಕೂಡ ಇದು ಪರವಾಗಿಲ್ಲ, ಇದೇನು ತೊಂದರೆ ಇಲ್ಲ ಅಂತ ನಾವು ಅದನ್ನು ಆಮೇಲೆ ಒಪ್ಪಿಕೊಳ್ತೇವೆ. ಅಲ್ಲೇ ಅದು ರಮಿಸುವುದಕ್ಕೆ ಶುರು ಮಾಡಿಬಿಡ್ತದೆ. ಯಾವಾಗ ನಾವು ಈ ಪ್ರಾಪಂಚಿಕವಾದ ವಿಚಾರದಲ್ಲಿ ರಮಿಸ್ತೇವೋ, ರಮಿಸುವ ಬುದ್ಧಿ ಬಹಳ ಚೆನ್ನಾಗಿದೆ ಅಂತ ಆಸ್ವಾದಿಸುವಂತಹ ಬುದ್ಧಿ, ಈ ಪ್ರಾಪಂಚಿಕವಾದ ವಿಚಾರವನ್ನು ಆಸ್ವಾದಿಸುವ ಬುದ್ಧಿ ಇದೆಯಲ್ಲ, ಅದು ನಮ್ಮನ್ನು ಕಟ್ಟಿಹಾಕುವುದು. ಆಗ ಈ ಜಗತ್ತಿನಲ್ಲಿ ನಾವು ಎಷ್ಟು ದಿವಸ ಅಲ್ಲ, ಎಷ್ಟು ವರ್ಷ ಅಲ್ಲ, ಎಷ್ಟು ಜನ್ಮ ಹೋದರೂ ಕೂಡ ಏನು ಹೋದಂತೆ ಅನಿಸೋದೇ ಇಲ್ಲ. ಬರಿದೆ ಹೋಯಿತು ಹೊತ್ತು ಹೋಯ್ತು ಅಂದರೆ ಬರೀ ಹಾಡು ಅಷ್ಟೇ. ರಾಗುವಾಗ ರಾಗ ಚೆನ್ನಾಗಿರುತ್ತಲ್ಲ, ಹಾಡೋದೆಷ್ಟು ಅಷ್ಟೇ. ನಿಜವಾದ ವ್ಯಾಕುಲತೆ ಹೋಯ್ತಲ್ಲ ಅಂತ ಹೇಳ್ತಕ್ಕಂಥ ದುಗುಡ ಅಲ್ಲಿಲ್ಲ, ಸುಮ್ಮನೆ ತಾಳ ತಟ್ಕೊಂಡು ಹಾಡೋದೆಷ್ಟು ಅಷ್ಟೇ ಆಗಿಬಿಡುತ್ತೆ. ಅದು ಯಾಕೆ, ಮನಸ್ಸು ಇಲ್ಲಿ ರಮಿಸ್ತಾ ಇದೆ. ಮನಸ್ಸು ಇಲ್ಲಿನ ಸ್ವಾರಸ್ಯಕರವಾದ ಅಂಶಗಳನ್ನು ಕಂಡು ರಮಿಸುವುದರಿಂದ ಇದೆಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತನೋ ಚಿಂತೆ ಬರೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅಲ್ಲಿ ಅಷ್ಟು ಭಯಂಕರವಾದಂಥ ಮಾಯೆ ಇದು, ಎಲ್ಲಿ ಹೋದರೆ ಅಲ್ಲೇ ಹಿಡ್ಕೊಂಡ್ಬಿಡ್ತದೆ, ಏನು ಮಾಡಿದ್ರೆ ಅದನ್ನೇ ಹಿಡ್ಕೊಂಡ್ಬಿಡ್ತದೆ. ಕರ್ಮಯೋಗ, ಕರ್ಮಯೋಗ ಬಹಳ ಕಷ್ಟ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಕಲಿಯುಗದಲ್ಲಿ. ಆ ಕರ್ಮದಲ್ಲೇ ಒಂದು ಮೋಹವನ್ನು ತಾಳಿ ಕರ್ಮ ಮಾಡೋದರಲ್ಲೇ ಅವನು ಅನುರಕ್ತನಾಗಿ ಬಿಡ್ತಾನೆ. ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ಒಬ್ಬರು ಪೂಜಾರಿಗಳು ಮುದುಕರು ಬೆಂಗಳೂರು ಆಶ್ರಮಕ್ಕೆ ಬಂದಿದ್ರು, ಜನ್ಮ ಇಡೀ ಅವರು ಪೂಜೆ ಮಾಡಿದವರು ರಾಮಕೃಷ್ಣ ಆಶ್ರಮದಲ್ಲಿ ಬೇಲೂರು ಮಠದಲ್ಲಿ. ಅವ್ರು ರಿಟೈರ್ ಮಾಡಿದ್ದಾರೆ, ವಯಸ್ಸಾಗಿದೆ, ಹೀಗೆ ಯಾತ್ರಾರ್ಥವಾಗಿ ನಮ್ಮ ನೋಡೋಕೆ ಬೆಂಗಳೂರಿಗೆ ಕೂಡ ಬಂದಿದ್ರು. ರೂಮಿನಿಂದ ಅಡುಗೆ ಮನೆಗೆ ಅಥವಾ ಊಟದ ಮನೆಗೆ, ಊಟದ ಮನೆಯಿಂದ ರೂಮಿಗೆ ಅಥವಾ ಆಶ್ರಮದಲ್ಲಿ ಸಂಚಾರ ಮಾಡಬೇಕಾದ್ರೂ ಕೂಡ ಒಂದು ಪಂಚಪಾತ್ರೆ ಹಿಡಿದುಕೊಂಡು
ನೀರನ್ನ ಚಿಮ್ಮಿಸ್ಕೊಂಡು 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 ಹೋಗ್ತಾ ಇದ್ರು ಅವರು. ಯಾಕೆ ಮೈಲಿಗೆ ಆಗುತ್ತೆ, ಅಲ್ಲಿವರೆಗೆ ಆ ಗೀಳು ಅದರೊಳಗೆ ಅವರು ಬದ್ಧ. ಈ ರೀತಿಯಲ್ಲಿ ಮನುಷ್ಯ ಯಾವುದರಲ್ಲಿ ಬದ್ಧನಾಗಿಬಿಡ್ತಾನೆ ಅಂತ ಹೇಳೋದಕ್ಕಿಲ್ಲ. ಈ ಒಂದು ಪೂಜಾ ಕಾರ್ಯ ಅಥವಾ ಒಂದು ಸೇವಾ ಕಾರ್ಯ ಇದನ್ನೆಲ್ಲ ಮಾಡೋದು ಯಾತಕ್ಕೆ ಅಂತಂದರೆ ನಾವು ಮುಕ್ತರಾಗುವುದಕ್ಕೆ ಹೊರತು ಅದರಲ್ಲಿ ಅನುರಕ್ತರಾಗುವುದಕ್ಕೆ ಅಲ್ಲ. ಆದರೆ ಮನಸ್ಸಿನಲ್ಲಿ ಮೋಹ ಇದೆ, ಹೊರಗಡೆ ಪ್ರಲೋಭನೆ ಇದೆ. ಮನಸ್ಸಿನಲ್ಲಿ ಮೋಹ ಇದೆ, ಹೊರಗಡೆ ಪ್ರಲೋಭನೆ ಇದೆ, ಅಲ್ಲಿ ಅದು ಸೇರಿಕೊಳ್ತಾ ಇರ್ತದೆ. ಎಲ್ಲಿ ಹೋಗಿ ಸೇರಿಕೊಳ್ತದೋ ಗೊತ್ತಿಲ್ಲ. ಆದ್ರಿಂದ ಆ ಬರಿದೆ ಹೋಯಿತು ಹೊತ್ತು ಅಂತ ಅನ್ನೋದನ್ನ ಹೃತ್ಪೂರ್ವಕವಾಗಿ ಹೌದು ನಿಜಕ್ಕೂ ಹೋಯ್ತು, ಇವತ್ತಿನ ದಿವಸ ಹೋಯ್ತು, ನಿಜವಾದ ಜ್ಞಾನ ಅದು ಹೇಳ್ತಕ್ಕಂಥ ಅದು ನಿನ್ನ ದೊರೆಯಲಿಲ್ಲ ನನಗೆ, ನಿನ್ನ ಸಾಕ್ಷಾತ್ಕಾರ ದೊರೆಯಲಿಲ್ಲ ನನಗೆ ಅಂತನ್ನುವ ವ್ಯಾಕುಲತೆಯನ್ನ ಅಂತರಂಗದಲ್ಲಿ ಬೆಳೆಸ್ಕೊಳ್ಬೇಕು ಅಂತನ್ನೋದಕ್ಕೋಸ್ಕರ ಈ ಥರದ ಹಾಡುಗಳನ್ನೆಲ್ಲ ಮತ್ತೆ ಮತ್ತೆ ಹಾಡಿಕೊಳ್ಳುವುದು.